हेलो फ्रेंड्स, वेलकम बैक टू माय चैनल। फ्रेंड्स, अंडमान सीरीज नडीता है, एपिसोड वन नोड़े एपिसोड टू कंटिन्यूशन यी ऐनू मत बंदी अंत हेतनी ಎಲ್ಲಿ ನೋಡಿದ್ರು ಈ ರೀತಿ ನಿಮಗೆ ಇದು ಟೋಪಿ ಸ್ಟಾಲ್ಸ್ ಕಾಣಿಸುತ್ತೆ, ಆಮೇಲೆ ಶಾರ್ಟ್ಸು, ನೀರಿನ ಬಾಟ್ಲು. ಸೊ ರೋಡ್ ರೋಡ್ಗೂ ಸಿಗುತ್ತೆ ಈ ಥರದ್ದು. ಈಗ ನಾನು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇರುವಂಥ ಜಾಗ ಬಂದುಬಿಟ್ಟು ಭಾರತದ ರಾಷ್ಟ್ರೀಯ ಸ್ಮಾರಕವಾಗಿ ಮಾರ್ಪಡಿಸಲಾಗಿರುವ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಲ್ಪಟ್ಟ ಕಾಲಾಪಾನಿ ಅಥವಾ ಸೆಲ್ಯುಲಾರ್ ಜೈಲ್. ಭೂಮಿಯ ಮೇಲಿರುವ ನರಕ ಅಂತಲೇ ಕರೆಸ್ಕೊಳ್ಳುವಂಥ ಜಾಗ ಇದು, ಪ್ರತಿಯೊಬ್ಬರು ನೋಡಲೇಬೇಕು. ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ಸೈಡ್ಗೆ ಪ್ರದರ್ಶನ ಗ್ಯಾಲ್ರಿ ಇದೆ. ಅಲ್ಲಿ ಆರ್ಟ್ ಗ್ಯಾಲ್ರಿ, ನೇತಾಜಿ ಗ್ಯಾಲ್ರಿ ಮತ್ತು ಚಳವಳಿಯ ಗ್ರಂಥಾಲಯ ಇದೆ. ಹಾಗೆ ಫ್ರೀಡಮ್ ಫೈಟರ್ಸ್ ಫೋಟೋಸ್ನೆಲ್ಲ ನಾವು ನೋಡ್ಬೋದು. ಸುತ್ತಲೂ ನೀರು ತುಂಬಿರೋ ಜಾಗದಲ್ಲಿ ಜೈಲ್ ನಿರ್ಮಾಣ ಮಾಡಲಾಗಿದೆ. ಲೈಫಲ್ಲಿ ಒಂದ್ಸಲ ಈ ಸೆಲ್ಯುಲಾರ್ ಜೈಲ್ ನೋಡಬೇಕು. ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಹೋರಾಟ, ನೀಡಿದ ಬಲಿದಾನ ನೆನಪಾಗುಳಿದಿರುವಂಥ ಜಾಗ ಇದು. ಈ ಕಾಲಪಾನಿ ಅಂತ ಕರೆಯಲ್ಪಡುವ ಸೆಲ್ಯುಲಾರ್ ಜೈಲು ಇರೋದು ಎಲ್ಲಿ ಗೊತ್ತಾ? ಪೋರ್ಟ್ ಬ್ಲೇರ್. ಈ ಪೋರ್ಟ್ ಬ್ಲೇರ್ ಏನು ಗೊತ್ತಾ? ಅಂಡಮಾನ್ನ ರಾಜಧಾನಿ. ಹಾಗೆ ಈ ಸೆಲ್ಯುಲಾರ್ ಜೈಲ್ ಸುತ್ತ ನೀರು ತುಂಬಿಕೊಂಡಿದೆ. ಕೈದಿಗಳು ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲೇ ಜೈಲ್ ನಿರ್ಮಾಣ ಮಾಡಿರೋದು. ಹಾಗೆ ಮೂರು ಫ್ಲೋರ್ಗಳನ್ನ ಹೊಂದಿರುವಂಥ ಬಿಲ್ಡಿಂಗ್ಗಳಿದು. ಸೊ ಟೋಟಲಾಗಿ 693 ಪುಟ್ಟದಾದಂಥ ಕೋಣೆಗಳಿದೆ. ನೆಕ್ಸ್ಟು ನೋಡಲೇಬೇಕಾದಂಥ ಜಾಗ ಅಂದರೆ ನೇಣುಗಂಬ ಕೋಣೆ ನೋಡಬೇಕು. ಈಗಲೂ ಅದೇ ಕೋಣೆ ಅದೇ ರೀತಿ ಇಟ್ಟಿದ್ದಾರೆ. ಮೂರು ಹಗ್ಗಗಳು ನೇತಾಡ್ತಾ ಇದ್ದಾವೆ. ಫ್ರೀಡಮ್ ಫೈಟರ್ಸ್ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರಿಗೆ ಸಿಗ್ತಾ ಇದ್ದಂಥ ಶಿಕ್ಷೆಗೆ ಮಾಡಿಟ್ಟಿರುವಂಥ ಕೋಣೆ. ನೆಕ್ಸ್ಟು ಅಲ್ಲಿ ಯಾವ್ಯಾವ ರೀತಿ ಶಿಕ್ಷೆಗಳು ಕೊಡ್ತಿದ್ರು, ಎಷ್ಟು ಕ್ರೂರವಾಗಿರ್ತಿತ್ತು ಮತ್ತು ಎಷ್ಟು ಕಷ್ಟವಾಗಿರ್ತಿತ್ತು ಅಂತ ಇಲ್ಲಿ ಅದು ಮಾಡೆಲ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೆಲ್ಯುಲಾರ್ ಜೈಲ್ನಲ್ಲಿ ಬಂದಿಯಾದ ಕೈದಿಗಳಿಗೆ ದಿನಕ್ಕೆ ಒಂದು ಬಾರಿ ಊಟ ಕೊಡ್ತಿದ್ರಂತೆ. ಮತ್ತು ಅಶುದ್ಧವಾಗಿರುವಂಥ ನೀರು, ಗಾಣದಿಂದ ಎಣ್ಣೆ ತೆಗಿಬೇಕಿತ್ತು, ಮರ ದಿಂಬಿಗಳನ್ನ ಎಳಿಬೇಕಾಗಿತ್ತು, ಹಾಗೆ ತೆಂಗಿನಕಾಯಿ ಸುಲಿದು ಅದರಲ್ಲಿ ಬರುವಂಥ ನಾರಿಂದ ಹಗ್ಗ ಹೊಸಿಬೇಕಾಗಿತ್ತು. ಅದು ಹೇಗೆ ಇದಿಷ್ಟು ನಿಗದಿತ ಸಮಯದಲ್ಲಿ ಮುಗಿಸ್ಬೇಕಾಗಿತ್ತು, ಇಲ್ಲ ಅಂದರೆ ಕ್ರೂರವಾಗಿ ಶಿಕ್ಷೆ ಕೊಡ್ತಾಯಿದ್ರು. ಚಡಿ ಹೇಟು ಶಿಕ್ಷೆ ನೀಡಲಾಗ್ತಿತ್ತು. ಮತ್ತು ಆ ಶಿಕ್ಷೆಗೆ ಅನುಗುಣವಾಗಿ ದಪ್ಪವಾದ ಸರಪಳಿ ಹಾಕಿ ಬಂಧಿಸ್ತಿದ್ರು. ಕಡಿಮೆ ಶಿಕ್ಷೆಗೆ ಒಂದು ರೀತಿ ಸರಪಳಿ, ಮತ್ತು ತುಂಬ ಕಠಿಣವಾದ ಶಿಕ್ಷೆಗೆ ಒಂದು ರೀತಿ ಸರಪಳಿ ಹಾಕ್ತಿದ್ರು. बिना परमिशन की हमें हमारे देश में गुलाम बनाया गया और हमारे गले में कुछ चीज ऐसे लटक रही है जो चीज हमारी आवश्यकता है. जैसे मैं आपको यहाँ पे खड़े पर मैं एक्सप्लेन कर रहा हूँ, मैं मेरे वैसे स्टैंडर्ड नहीं है, मैं इनको छूकर एक्सप्लेन विद परमिशन ऑफ माय एडमिनिस्ट्रेटर मैं यहाँ पे खड़े हम मैं खड़ा होकर यहाँ पे एक्सप्लेन कर रहा हूँ और इनको छूकर एक्सप्लेन कर रहा हूँ. ये गलत है. तो उस समय हमारे गिरवा पे कोई अंग्रेज झांकता है तो वैसे इमीडिएटली वैसे जैसे अग्रेसिव हो जाएंगे. जब अग्रेसिव हो जाएंगे तो आगे के कार्य आप परफेक्टली नहीं कर पाएंगे, यानी कि हमारी सोच बदल गई है. और उनको लाते वक्त रास्ते से ना एस्केप कर जाए, चेन फिटर के साथ लाते थे, वीडियो के साथ, ताकि वो एस्केप ना करें और किसी को अटैक ना करें. सेकेंड पनिशमेंट बार फीट ऑफ जो स्ट्रेट रॉड है नी को बेंड नहीं कर पाते थे, ये होल्ड किए हैं यहाँ से एक रॉड एक्सटेंड करके रेस्ट के साथ आते थे. एंड थर्ड वन 16 inches रॉड इन बिटवीन द लेग अनेबल टू वॉक. और इन तीनों स्थिति में इनसे काम करवा जाता था ऑयल एक्सट्रैक्शन मिशन, इसके अलावा बाहर और उनकी पनिशमेंट की यूनिफॉर्म जूट साथ ये बोरे का हुआ करता था. तेज धूप के समय उनके शरीर पूरे जख्म हो जाए. ನಾವೀಗ ಸೆಲ್ಯುಲರ್ ಜೈಲಲ್ಲಿ ಇದ್ದೀವಿ. ಊಟ ಮುಗಿಸ್ಕೊಂಡು ಇಲ್ಲಿ ಡೈರೆಕ್ಟಾಗಿ ಬಂದಿದ್ದು. ತುಂಬಾ ಶೆಕೆ ಆಗ್ತಿದೆ, ಬೆಳಗ್ಗೆಯಿಂದ ಬರೀ ಓಡಾಡೋದೇ ಆಗ್ತಿದೆ, ರೆಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇದು ಸೆಲ್ಯುಲರ್ ಜೈಲ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಮತ್ತು ಹಿಸ್ಟ್ರಿನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೆಜ್ಜೆಜ್ಜೆಗೂ ನಿಮಗೆ ಗೈಡ್ ಸಿಗ್ತಾರೆ. ಸೊ ಅವರು ಹಿಂದಿಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅಲ್ಲೊಂದ್ಸಲ ಇಲ್ಲೊಂದ್ಸಲ ಇಂಗ್ಲೀಷಲ್ಲಿ ಇರುತ್ತೆ ಅಷ್ಟೇ. ಸೊ ಹಿಂದಿ ಗೊತ್ತಿದ್ರೆ ನೀಟಾಗಿ ಇಷ್ಟು ತಿಳ್ಕೊಳ್ಬೋದು. ಮತ್ತು ಇದು ತುಂಬ ದೊಡ್ಡದು, ತುಂಬ ಟೈಮ್ ತೊಗೊಳುತ್ತೆ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಗೈಡ್ ಎಲ್ಲ ಆದ್ಮೇಲೆ ನಿಮ್ಗೆ ಏನಾರು ಅವ್ರು ಗೈಡ್ ಮಾಡಿದ್ರು, ಇಷ್ಟ ಆಯ್ತು ಅಂದ್ರೆ ನೀವು ಸ್ವಲ್ಪ ಅಮೌಂಟ್ ಕೂಡ ಕೊಡ್ಬೋದು. ಸೊ ಈಗ ನಾವು ನೋಡ್ತಾ ಇದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇಶಾನ್ ಒಬ್ಬನಿಗೆ ಬೇಗ ಡ್ರೆಸ್ ಚೇಂಜ್ ಮಾಡಿಸಿದ್ವಿ. ಇದು ಅವನ ಔಟ್ಫಿಟ್ಟು, ನಾವಿಬ್ರು ಚೇಂಜ್ ಮಾಡ್ಕೊಳಕ್ ಆಗ್ಲೇ ಇಲ್ಲ, ಹಿಂಗೆ ಇದೀವಿ ನೋಡಿ. ಯಾವಾಗ್ಲೂ ನ್ಯಾಚುರಲ್ ಅನ್ಕೊಳ್ಳೋದೇ ಆಯ್ತು ಅವ್ರದ್ದು. ಸೊ 5 days ಸಾಕಾಗಲ್ಲ ಅನ್ಸುತ್ತೆ ಅಂಡಮಾನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಮೇ ಬಿ 7 days ಬೇಕು, ಒನ್ ಡೇ ಎಲ್ಲ ರೆಸ್ಟ್ ಮಾಡಬೇಕು ಆಮೇಲೆ ಎಕ್ಸ್ಪ್ಲೋರ್ ಮಾಡಿದ್ರೆ ಸರಿ ಪ್ಲೇಸಸ್ನ. 1896 ಜೈಲ್ನ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭಿಸಿದರು. ಬರ್ಮಾಯಿಂದ ಇಟ್ಕೆ ತಂದು ಈ ಜೈಲ್ನ ನಿರ್ಮಾಣ ಮಾಡಿರೋದು.
ಮತ್ತೆ ಇದನ್ನ ಕಂಪ್ಲೀಟ್ ಮಾಡಿದ್ಯಾವ ಗೊತ್ತಾ 1906ರಲ್ಲಿ ಒಟ್ಟು 5 ಭಾಗಗಳಾಗಿ ನಿರ್ಮಾಣ ಮಾಡಿದ್ರು ಅದರಲ್ಲಿ 2 ಭಾಗ ಡೆಮೊಲಿಷ್ ಆಗಿಬಿಟ್ಟಿದೆ ಉಳಿದಂತ 3 ಭಾಗಗಳನ್ನು ನಾವು ನೋಡಬಹುದು ಮತ್ತೆ ಜೈಲ್ ಒಳಗಿರುವಂತ ಕೋಣೆ ಬಂದ್ಬಿಟ್ಟು 4.5 ಮೀಟರ್ ಉದ್ದ 2.7 ಮೀಟರ್ ಅಗಲ ಹಾಗೆ ಒಂದು ಪುಟ್ಟದಾದಂತ ಒಂದು ಕಿಟಕಿ ಇಟ್ಟಿದ್ದಾರೆ ಮತ್ತೆ ಈ ಕೋಣೆ ಯಾಕೆ ವಿಶೇಷ ಅಂತಂದ್ರೆ ಇದರಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಇದ್ದರು ಅಂದ್ರೆ ವೀರ್ ಸಾವರ್ಕರ್ ಇದ್ದಂತ ಕೋಣೆ ಇದು ಫೆಬ್ರವರಿ 11ರಂದು 1979ರಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರಿಂದ ರಾಷ್ಟ್ರೀಯ ಸ್ಮಾರಕವಾಗಿ ಮಾರ್ಪಡಿಸಲಾಯಿತು ಈ ಸೆಲ್ಯುಲಾರ್ ಜೈಲ್.